ಗುಂಡಣ್ಣ ಹತ್ರ ಜಗಳ ಮಾಡಿದ್ರ ಅವ್ರನ್ನ ಯಾಕೆ ಬಿಟ್ಟು ಬಂದ್ರೆ ಅವರು ಅವರು ಯಾವ ತರ ರೆಡಿ ಆಗ್ತಿದ್ರು ಗೊತ್ತೇನೆ ನೋಡಿದ್ರೆ ಅಪ್ಸೆಟ್ ಆಗೋ ತರ ಕಾಣಿಸ್ತಾ ಇತ್ತು. ಏ ಪಿನ್ನು, ನಿಮ್ಮ ಗಂಡ ನಮ್ಮ ನತದೃಷ್ಟ ಗುಂಡ ನಿಮ್ಮನ್ನ ಮದುವೆ ಆದಾಗಿದನು ಅಪ್ಸೆಟ್ ಅಪ್ಸೆಟ್ ಆಗಿರೋ ಸೆಟಪ್ ಮಾಡೋದ್ ಬಿಟ್ಟು ಬಿಟ್ಟು ಬಂದಿರಲ್ಲ. ಅಯ್ಯೋ ಸುಮ್ನಿರ ಬಾರೋ, ಇವತ್ತೇ ಫಸ್ಟ್ ಟೈಮ್ ಕೋರ್ಟ್ಗೆ ಹೋಗೋತರ ಕಡ್ಡಂಟ ಹಾಕೊಂಡಿದೇನೋ, ಕೋರ್ಟ್ ಹಾಕೊಂಡಿದೇನೋ, ಫೈಲ್ ಎತ್ಕೊಂಡಿದೇನೋ, ಅವ್ರು ರೆಡಿ ಆಗ್ತಿರೋ ಸಡಗರ ನೋಡಿ ನನ್ಗೆ ಗಾಬರಿ ಹೋಯ್ತು. ಅದಕ್ಕೆ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಪರಮ, ಯಾಕೋ ಕರೆಂಟ್ ಬಿಲ್ ಕಟ್ಟಿಲ್ ಮೇನ ಮನೆ ಎಲ್ಲ ಕತ್ಲ ಕತ್ಲಿದೆ. ನಿಮ್ ಮನೇಲಿ ಮೇಡಮ್ ನವ್ರು ಕೇಳಬಹುದು, ನನ್ನ ಮನೇಲಿ ನನ್ನ ಹೆಂಡತಿ ಕೇಳಕ್ಕಾಗಲ್ಲ. ಕಾಫಿ ಮೇಡಮ್ ನೋಡಿ ಸಿಕ್ಕಾಬಟ್ಟೆ ತಲೆ ನೋಡ್ತಾ ಇದೆ, ಒಂದ್ ಕಪ್ ಕಾಫಿ ಕೊಡ್ತೀರಾ? ಜಗ್ಗು ಕಣ ಇಡೋ ಕರ್ನಾಟಕ ಕಾಣಲ್ಲ. ಕರ್ನಾಟಕ ಹಾಕೊಂಡ್ಬಿಟ್ರೆ ಕರುಣಾನಿಧಿ ಕಿರಿಮಗಂತರ ಕಾಣ್ತೀಯ ಕಣ. ಹೇಳಿದ್ ಕರೆಕ್ಟ್, ಗುಂಡಣ್ಣವರು ಫುಲ್ ಅಪ್ಸೆಟ್ ಆಗ್ಬಿಟ್ಟೇ. ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನು ಪ್ರಶಾಂತವಾಗಿರಕ್ ಏನಾದ್ರು ಐಡಿಯಾ ಕೊಡೋಣ ಅಂತ? ಲೇ ನೀನ್ ಸ್ವಲ್ಪ ಶಾಂತವಾಗಿರ, ನನಗೇನು ಐಡಿಯಾ ಕೊಡ್ಬೇಡ. ಬರಲ್ಲ ಯಾಕ? ಅದೇನು ಕಪ್ಪು ಇಟ್ಕೊಂಡು ಹೋಗ್ತಿದ್ದೀಯ ಯಾಕ? ಎವಿಡೆನ್ಸ್ ಇರ್ಬೇಕು. ಬರ್ಲೇನಾ? ಗುಂಡಣ್ಣವ್ರೆ ನಿಮ್ಮ ಅಷ್ಟೆಲ್ಲ ಇರಲಿ, ದನ ಕಾಯಕ್ ಊರು ಕಳ್ಸಿದೀನಿ. ಅಲ್ಲಿ ಯಾಕಲ್ಲ, ನೀವೇ ಇದ್ರಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಿ ಸರ್. ಇವ್ರು ನಿಮ್ಗೆ ಗೊತ್ತಾ, ನಮ್ಮ ಯಜಮಾನ್ರು ಲಾಯರು ಚಂದ್ರಣ್ಣ ಅಂತ. ಏನಾದ್ರೂ ನೋಡಿದೀರಾ? ಚಂದ್ರು ಗೊತ್ತು ನನಗೆ, ನಮ್ಮ ಪಕ್ಕದ ಮನೆ ವಿಜಯಲಕ್ಷ್ಮಿ ಗಂಡ. ಯೋ, ನಾನ್ ಹುಡುಕ್ತಾರೋ ನನ್ ಗಂಡ ಹೋಗ್ರಿ ಸರ್. ಇವ್ರು ನಿಮ್ಗೆ ಗೊತ್ತಾ, ಫೋಟೋ ನೋಡಿ ಕಂಡಿಡಿಯಕಿರನ್ ರಾಜ್ಕುಮಾರ ವಿಷ್ಣುವರ್ಧನ್ ರಜನಿಕಾಂತ. ಅವ್ರು ಯಾರು ಅಲ್ಲ, ಇವರು ನನ್ ಗಂಡ ಲಾಯರ್ ಚಂದ್ರಣ್ಣ ಅಂತ. ಚಿಕ್ಕ ಚಂದ್ರು ಗೊತ್ತು, ಇವ್ರು ಗೊತ್ತಿಲ್ಲ. ಗೊತ್ತಿಲ್ಲ ತಾನೆ, ಹೋಗ್ರಿ ಸುಮ್ನೆ. ಕೆಲಸ ಮಾಡಿ, ಊರಲ್ಲ ಜನ ಸಿಗಲ್ಲ, ಟಿವಿ 10 ಕೊಡಿ, ಅವರೇ ಹುಡ್ಕೊಡ್ತಾರೆ. ಅದನ್ನ ಹೇಳಕ್ ನೀವೇ ಬೇಕಾ? ಅದ್ ನನ್ಗೂ ಗೊತ್ತಿದೆ. ಗೊತ್ತಿರ ಫೋಟೋ ಇಟ್ಕೊಂಡು ಯಾಕೆ ಓಡಾಡ್ತೀರಾ? ಜಾಸ್ತಿ ಮಾತಾಡ್ಬಿಡ್ರಿ ಅಷ್ಟೇ. ಮೇಲೆ ಎಲ್ಲಪ್ಪ ಹುಡ್ಕೋದ್ ಇವ್ರನ್ನ. ನಾನು ಊರೆಲ್ಲ ಹುಡುಕ್ತಾ ಇದ್ರೆ ಆರಾಮಾಗಿ ಬರ್ತಾ ಇದ್ದೀರಾ? ಇವ್ರು ನೋಡ, 6 ವರ್ಷ ಆಗಿದೆ. ನೋಡೋಣ ಇವ್ರು ನನ್ನ ಕಂಡು ಹಿಡಿತಾರ ಇಲ್ವಾ ಅಂತ. ಬರ್ತಾ ಇದ್ದೀನಿ, ಇನ್ನು 10 ನಿಮಿಷ ಅಲ್ಲಿರ್ತೀನಿ. ಹೌದು, ಹಾ. ಏನಾಗಿದೆ ಇವ್ರಿಗೆ? ನೋಡಿದ್ರೆ ನೋಡ್ತಾ ಇರೋರ್ ತರ ಹೋಗ್ತಾ ಇದ್ದಾರಲ್ಲ. ಮೋಸ ಮೋಸ ಮಾಡ್ತೀರ. ಬಂದೆ ಬಂದೆ ಬಂದೆ. ಈಗ ಬನ್ನಿ ಅಂತೀರಾ? ಏನೋ ಆಗಿದೆ ಇವ್ರಿಗೆ, ಎಲ್ಲಿ ಹೋಗ್ತಿದ್ದಾರೆ ಇವರು? ಬರ್ತೀನಿ, ಕಂಡು ಹಿಡಿತೀನಿ. ಮಾಡಿ ನನ್ನ ಗಾಬರಿ ಹುಟ್ಟಿಸ್ಬೇಡ, ಹಿಡು ಫೋನ್. ಬಂದೆ ನಿನ್ನ ನಿನ್ನಲ್ಲಮ್ಮ, ನಿನ್ನ ಕೈಗೆ ಒಂದ್ ಪರ್ಸ್ ಕೊಟ್ಟಿದ್ನಲ್ಲ. ಎಲ್ಲಿ? ನನ್ ಕೈ ಪರ್ಸ್ ಕೊಟ್ಟಿದ್ರ? ಯಾವ ಪರ್ಸ್? ಏನು ಮಾಡಕ್ಕಾಗಲ್ಲ. ನೋಡಿ, ನೀವ್ ಏನ್ ಬೇಕಾದ್ರು ಮರೀರಿ, ನಮ್ ಮನೆ, ನಾನ್ ನಿಮ್ ಹೆಂಡತಿ ಅನ್ನೋದನ್ನ ಮಾತ್ರ ಮರಿಬೇಡಿ. ಏನೋ ಮರ್ತು ಬಿಟ್ಟೆ, ಆಮೇಲೆ ಬಂದು ವಿಚಾರಿಸ್ಕೊತೇನೆ. ಈ ನನ್ ಗಂಡನ್ಗೂ ಈ ಮನೆಯವ್ರಿಗೂ ಏನೋ ಸಂಬಂಧ ಇದೆ. ನಾನು ಒಬ್ಳೆ ಹೋದ್ರೆ ಕೆಲ್ಸ ಕೆಡುತ್ತೆ, ಹೋಗಿ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ವೇದಾ, ನಿಮ್ ಬಾವ ಏನೋ ಮರ್ತ್ ಬಿಟ್ಟಿನಂತ ವಾಪಸ್ ಬಂದ್ರ? ಪರ್ಸ್ ಮರ್ತ್ ಹೋಗಿದ್ರು. ಹೌದಾ? ನಾನೆಲ್ಲ ಡ್ಯಾನ್ಸ್ ಮಾಡಕ್ ಬಂದ್ರು ಅನ್ಕಂಡೆ. ಮಂಜು, ನಮ್ ಬಾವ ಡ್ಯಾನ್ಸ್ ಮಾಡೋದ್ ಮರ್ತೇ ಹೋಗ್ಬಿಟ್ಟಿದಾರೆ. ಕರ್ದ್ ನೆನ್ಪ್ ಮಾಡ್ಲ ನೀನದ? ಲವ್ ಮಾಡು, ಮಂಜು ಮಾಡು. ಮಂಜು, ಈ 4 ಮನೆಗಳ್ ನಂದು. ಆಯ್ತು ಇಟ್ಕೋ, ನಿನಗ್ 4 ಮನೆ ಸಿಕ್ಕ್ರೆ ನನ್ಗೆ 8 ಮನೆ ಸಿಕ್ತೋ? ಈ 8 ಮನೆ ನಿನ್ಗೆ ಹೇಗ್ ಸಿಕ್ತು? ನೀನ್ ಮೋಸ ಮಾಡಾಟಾಡ್ತಿದ್ಯಾ? ಈ ಹುಡುಗಿರೇ ಇಷ್ಟು ಮೋಸ ಆಗದೇ ಇದ್ರು, ಮೋಸ ಆತು ಮೋಸ ಆತು ಅಂತ ಸುದ್ದಿ ಹಾಕ್ಸ್ಬಿಡ್ತೀರಾ? ಹಾಗಾದ್ರೆ ಮೋಸ ಮಾಡ್ದೆ ಆಡು ನೋಡೋಣ. ಕ್ಯಾನ್ ಐಡೆಂಟಿಫೈ ಫಿಶ್ ಫುಡ್, ಕಾಂಟ್ ಐಡೆಂಟಿಫೈ ವುಮೆನ್ಸ್ ಫುಡ್. ಅಂದ್ರೆ ನೀನಿನ್ ಹೆಜ್ಜೆ ಬೇಕಾದ್ರೂ ಕಂಡಿಡಿಬಹುದು, ಹುಡುಗಿಯರ ಹೆಜ್ಜೆ ಕಂಡಿಡಿಯಕ್ಕಾಗಲ್ಲ. ಯಾವಾಗ್ಲೂ ಹುಡುಗಿಯರೇ ಮೋಸ ಮಾಡೋದು. ಗಂಡಸರು ಮಾಡೋ ಮೋಸಗಳು ಲೆಕ್ಕಕ್ಕೆ ಬರಲ್ಲ. ಇದೇ ಮನೆ
ಇಲ್ಲಿ ಎಂತ ಕನೆಕ್ಷನ್? ಅದು ನೀನೆ ಕೇಳು. ಯಾರು ನೀವು? ಇದಾರವ್ರು ಯಾರು? ನಮ್ ನಾಟಕದಂತಲ್ಲ, ಅಲ್ಲ ಇವ್ರು ನಮ್ ಲಾಯರ್ ಸಾಹೇಬ್ರು. ಎಷ್ಟ್ ಚೆನ್ನಾಗಿ ಕಾಣಿಸ್ತಾರೆ, ಪೌಡರ್ ಹಾಕೊಂಡ್ ಫೋಟೋ ತೆಗ್ಸಿರ್ಬೇಕು. ಯಾರು ನೀವು? ಯಾರು ಬೇಕಾಗಿತ್ತು? ಅವ್ರು ನಿಮ್ಗೆ ಗೊತ್ತಾ? ಅವರು ನನ್ನ ಮಧ್ಯ ಪರಮೇಶ್ವರ. ಅವರಲ್ಲ ರೀ, ಪಕ್ಕದಲ್ಲಿ ಕರಿಕೋಟ್ ಹಾಕೊಂಡಿಲ್ವಾ ಅವರು? ಅವ್ರು ಯಾರು ಗೊತ್ತಿಲ್ಲ, ಫೇಮಸ್ ಲಾಯರ್, ಎಲ್ಲರಿಗೂ ಗೊತ್ತು. ಆಗಾಗ ಲೇಡಿ ಕ್ಲೈಂಟ್ಗಳು ಗಂಟು ಬಿಡ್ತಿರ್ತಾರೇನೋ, ನಾನು ಅದಕ್ಕೆ ಅವಕಾಶನೇ ಮಾಡ್ಕೊಡಲ್ಲ. ಆಗಾಗ ಬಾಲನ ಕಟ್ ಮಾಡಿ ಜೋಪಾನ ಮಾಡಿಟ್ಟಿರ್ತೇನೆ. ಇವ್ರು ನಿಮಗೆ ಗೊತ್ತಾ? ನಮ್ ಗುಂಡಣ ಗಂಡ ಗಂಡ್ರೆ ಹಲ್ಲು ಉರಿಸ್ಬಿಡ್ತೀನಿ. ನಿಮ್ಗೆ ಹುಚ್ಚಿರ್ದಿದ್ಯಾ ಅಲ್ಲ ಹುಸ್ನಾಯಿ ಕಚ್ಚಿದ್ಯಾ? ಗಂಡನ ಗಂಡ ಅಂದ್ರೆ ಇನ್ನೇನಂತ ಕರೆಯಕ್ಕಾಗತ್ತೆ ನೋಡಿ. ಗಂಡ ಯಮಗಂಡ ಆಗಿದ್ರು, ಹೆಂಡತಿ ಪಾಲಿ ಗಂಡನೆ. ಇವ್ರು ನನ್ನ ಅರಿಯ, ಇವಳು ನನ್ನ ಮಗಳು, ಗೊತ್ತಾ? ಹೌದು, ಈ ಚಂದ್ರಣ್ಣ ನನ್ನ ಗಂಡ. ಚಂದ್ರಣ್ಣ ಇವರು ಗುಂಡಣ್ಣ. ಗೊತ್ತಾಯ್ತು, ಒಂದೊಂದ್ ಕಡೆ ಒಂದೊಂದ್ ಹೆಸರಿಟ್ಕೊಂಡು ಇವ್ರು ಸಂಸಾರ ಮಾಡ್ತಾರೆ ಅಂತ ಕಾಣುತ್ತೆ. ಗೋವಿಂದ ಅವ್ರ ಗಂಡು ಮನೆ ಹೊಳ, ಗೊತ್ತಾ? ಇವ್ರು ಲಾಯರ್ ಕೆಲಸ ಮಾಡ್ತಾರೆ, ಅದು ಗೊತ್ತಾ? ಇವ್ರು ಲಾಯರ್ ಕೋರ್ಟ್ ಹೋಗ್ತಾರಾ? ಕರೆಕ್ಟ್. ಮಗಳೇ, ಇದೇ ವ್ಯಕ್ತಿನೇ ಬೇರೆ ಹೆಸರಿಟ್ಕೊಂಡು ಇಲ್ಲಿದ್ದಾರೆ. ಮುಂದಕ್ಕೆ ನೀನ್ ಮಾತಾಡ, ನನ್ಗೆ ತಲೆ ಕೆಡ್ತಾ ಇದೆ. ನಮ್ ಗುಂಡಣ್ಣವ್ರ ಬಗ್ಗೆ ಕೇಳ್ತಾ ಇದೀರಲ್ಲ, ಯಾರು ನೀವು? ಯಾಕೆ ಬಂದಿದ್ದೀರಾ? ಇವಳ ಹುಟ್ಕೊಂಡ್ಬಿಟ್ಟು ನಮಗ್ ಪ್ರಶ್ನೆ ಕೇಳೋದಕ್ಕೆ. ನಾನ್ ಇವಾಗ ಹುಟ್ಟಿದ್ದಲ್ಲ, 25 ವರ್ಷದ ಹಿಂದೆನ ಹುಟ್ಟಿದ್ದು. ಅದನ್ನ ಬಿಟ್ಟು ಹಾಕು, ಈ ಲಾಯರ್ ನಿನಗೇನಾಗ್ಬೇಕು? ದಿನ ಇರಿ, ಕಾಫಿ ಮಾಡ್ಕೊಡೋದು ನಾನೇ. ಮನೆ ಹಾಳ ಅವ್ರು ಹಲ್ ಬಿಗಿದ್ ಮಾತಾಡು, ಜಾಸ್ತಿ ಮಾತಾಡ ಹಲ್ಲು ಉದುರಿಸ್ಬಿಡ್ತೀನಿ. ಬಂದ್ ವಿಷಯ ಏನು ಅಂತ ತಿಳಿಸೋದ ಹೇಳಿ. ನೋಡಿ, ಸಿಟ್ ಮಾಡ್ಕೋಬೇಡಿ. ನನ್ನ ಹೆಸರು ಭಾಗಿರತಮ್ಮ ಅಂತ, ಇವಳು ನನ್ನ ಮಗಳು ಮಮತಾ. ಏನು ಲಾಯರು ಒಬ್ಬನೇ ಮಗ, ಸುಖವಾಗಿರ್ತಾಳೆ ಅಂತ ಮದುವೆ ಮಾಡ್ಕೊಟ್ಟೆ. ಮದುವೆ ಆದ್ಮೇಲೆ ವರ್ಷನೆ ಬದಲಾಯಿಸ್ಬಿಟ್ಟ. ಈಗ ನೋಡಿದ್ರೆ ಇತ್ತೀಚೆಗೆ ಸಿಕ್ತಾನೆ ಇಲ್ದಿದ್ರೆ ಇವೇ ಇಲ್ಲ. ಈಗ ಅವ್ರು ಎಲ್ಲಿದ್ದಾರೆ? ಅಯ್ಯೋ, ಅದೊಂದು ದೊಡ್ಡ ಕಥೆ. ಚಿಕ್ಕದಾಗಿ ಹೇಳಿ. ಬಾಂಬೆಲಿ ಕೆಲ್ಸ ಇದೆ, ದುಡಿಯಕ್ ಹೋಗ್ತೀನಿ, ವಾರಕ್ಕೊಂದ್ಸಲ ನಿನ್ನ ನೋಡೋಕ್ ಬರ್ತೀನಿ ಅಂತ ಹೇಳಿದವ್ರು ಆ ಸಮಯ ಪತ್ತನೇ ಇಲ್ಲ. ಹೋಗ್ತಾ ನನ್ನ ಮಗಳು ಒಡವೆನೆಲ್ಲ ಎತ್ಕೊಂಡು ಹೋಗ್ಬಿಟ್ಟ. ಎಂತ ದರಿದ್ರ ಅಳಿಯ. ಅಯ್ಯೋ, ಇಷ್ಟೇ ಅಲ್ಲ, ನೆಟ್ಟಿಗೆ ನನ್ನ ಮಗಳ ಜೊತೆ ಸಂಸಾರನೇ ಮಾಡಿಲ್ಲ. ನಾನು ಗಂಡಸೇ ಇಲ್ಲ, ನನ್ನಿಂದ ನಿನಗೆ ಮಕ್ಕಳಾಗಲ್ಲ, ನೀ ಬೇರೆ ಯಾರನ್ನಾರು ಮದುವೆ ಮಾಡ್ಕೊಂಡ್ಬಿಡು ಅಂತ ಲೆಟರ್ ಬರೆದಿಟ್ಟು ಹೊರಟು ಹೋಗ್ಬಿಟ್ಟೆ. ಈಗ ನೋಡಿದ್ರೆ ಇವ್ರ ಫೋಟೋ ಇಲ್ಲಿದೆ. ಹಾಗಂತ ಪತ್ರ ಬರೆದಿಟ್ಟಿದ್ದಾನೆ, ಬೇಕಾದ್ರೆ ಕೇಳಿ ನನ್ನ ಮಗಳನ್ನ. ಅವರು ಸುಳ್ಳು ಹೇಳಿದ್ರು ಅಂತ ನನ್ಗೆ ಅನ್ಸುತ್ತೆ. ನೋಡಿ, ನಮ್ ಗುಂಡಣ್ಣ ಗಂಡಸೆ, ನನಗೆ ಚೆನ್ನಾಗಿ ಗೊತ್ತು. ಅವ್ರು ಬರ್ಲಿ, ಆಮೇಲೆ ಮಾತಾಡೋಣ. ಅವ್ರು ಬರೋವರೆಗೂ ನಾವಿಲ್ಲೇ ಇರ್ತೀವಿ. ಬೇಗುಂಡ, ನೀನು ಚಂದ್ರಣ್ಣ ಅಂತ ಯಾವಾಗ್ಲೂ ಸಜೆಂಡ್ ಮಾಡ್ದೆ. ಏನ್ ನಿನ್ನ ಬಾಯಿಗೆ ಕೊಳತೋಗಿರ ಬಾಳೆ, ನಾನು ಯಾಕೋ ಚಂದ್ರಣ್ಣ ಆಗ್ಲಿ? ಸುಳ್ಳು ಹೇಳಿರ್ಬೋದಲ್ಲ. ಹೆಸರನ್ನ ಚೇಂಜ್ ಮಾಡ್ಸೋದಕ್ಕೆ ಒಂದು ದೊಡ್ಡ ಪ್ರೊಸೀಜರ್ ಇರುತ್ತೆ, ಅಫಿಡವಿಟ್ ಮಾಡಿಸ್ಬೇಕು, ಎಲ್ರಿಗೂ ತಿಳಿಸ್ಬೇಕು. ಕಾರಣ ಇಲ್ಲದೆ ಹೆಸರು ಚೇಂಜ್ ಮಾಡಕ್ ಆಗಲ್ಲ. ಬೇರೆ ಹುಡುಗಿನ ಮೋಸದಿಂದ ಮದ್ವೆ ಆಗೋದಕ್ಕೆ ಹೆಸರು ಚೇಂಜ್ ಮಾಡ್ಕೊಂಡಿರ್ಬಹುದಲ್ಲ. ವೆರಿ ಗುಡ್ ಪಾಯಿಂಟ್. ಕಾಲ ರೆಡಿ ಬಿಡಿ, ಕಲರ್ ಔಟ್ ಆಗ್ಬಿಡುತ್ತೆ. ಎಂತ ಅಲ್ಲಿಗೆ ಸಿಕ್ಕೇಪ್ಪ ನೀನು? ಮಮತಾ ಯಾರು ಅಂತ ಗೊತ್ತಿಲ್ವಾ ನಿನ್ಗೆ? ಮಮತಾ ಯಾರು? ಇಲ್ಲೇ ನಿಂತಿಲ್ವಾ ದೆವ್ವ ತರ? ನೀವು ನೋಡೋದಕ್ ಹಾಗೆ ಕಾಣ್ತೀರ ಬಿಡಿ, ಬನ್ನಿ ಮನೆಗೆ ಹೋಗೋಣ. ಇದೊಳ್ಳೆ ಚೆನ್ನಾಗಿ ಹೇಳ್ತಾರೆ ಕಣ, ಇದೇ ನಮ್ಮನೆ ರೀ. ಬಾಂಬೆಗೆ ಹೋಗಿ ದುಡಿದು ದುಡ್ಡು ತರ್ತೀನಿ ಅಂತ ಹೇಳಿದವರು ಇದುವರೆಗೂ ಪತ್ತೇನಿಲ್ಲ. ಈಗ ನೋಡಿದ್ರೆ ಇದೇ ನಮ್ಮ ಮನೆ ಅಂತ ಹೇಳ್ತಾ ಇದ್ದೀರಾ? ಭಾವ, ನೀವ್ ಈ ತರ ಮಾಡ್ತೀರ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನಾನೇನ್ ಮಾಡಿದ್ನಮ್ಮ? ನಮ್ ತಂಗಿ ಯಾಕೆ ಮೋಸ ಮಾಡಿದ್ರಿ? ಏನು ಮಾಡಕ್ಕಾಗಲ್ಲ, ನಮ್ ಗುಂಡಣ್ಣವ್ರು ಕ್ಲೈಂಟ್ ಕ್ಲೈಂಟ್ ಅಂತ ಊರೆಲ್ಲ ಓಡಾಡ್ತಿರ್ತಾರೆ. ಯಾರ್ಯಾರೋ ಗಂಟು ಬೀಳ್ತಾರೆ, ಬಿಡಕ್ಕಾಗದೆ ಕಟ್ಕೊಂಡಿರ್ತಾರೆ. ಈ ಅಣ್ಣವ್ರು ತೀರ್ಥ ಯಾತ್ರೆ ಹೋಗಿದ್ರಲ್ಲ, ಹಂಗೆ ನೀನ್ ಹೋಗಿದ್ದ? ಇನ್ನೊಬ್ಬ ಪ್ರಭುವಾನ ಇರ್ಬೇಕು. ಸುಮ್ಮನೆ ಇರ. ಹಾಗೇನಿಲ್ಲ, ನಾವಿಬ್ರು ಶಾಶ್ವತವಾಗಿ ಮದ್ವೆ ಆಗಿದ್ದೀವಿ. ಗುಂಡಣ್ಣವ್ರೆ, ಏನೋ ತಪ್ಪಾಗಿ ಹೋಗಿದೆ. ಈಗ ಮಮತಾ ಕೈಲಿ ಒಂದ್ ಫೋಟೋ ಇದೆ, ಆ ಫೋಟೋದಲ್ಲಿ ಇರೋದು ಯಾರು ಅಂತ ನೀವೇ ಹೇಳ್ಬಿಡಿ. ನನ್ ಫೋಟೋನೇ? ಅದು ನನ್ ಗಂಡಂದು. ಅಯ್ಯೋ, ನಮ್ ಗುಂಡೊಂದು, ಸ್ವಲ್ಪ ಸುಮ್ನೆ ಇರ್ರಿ. ರೇಗೊಂಡ, ಏನೋ ಇದು ಕತೆ ಹಿಂಗ್ ಟ್ವಿಸ್ಟ್ ತಗೋತಾ ಇದೆ. ನೋಡಿ
ಸಮಾಧಾನ ಮಾಡ್ಕೋ. ವೈಶಾಲಿ, ಹಾಳಾದ ಗಂಡಸ್ರು ಒಂದ್ಸರಿ ಇದ್ದಂಗೆ ಇನ್ನೊಂದ್ಸರಿ ಇರಲ್ಲ, ಯಾವಾಗ ಬೇಕಾದ್ರೂ ಬದಲಾಗ್ ಬಿಡ್ತಾರೆ. ನೆನ್ನೆ ಟಿವಿ ಚಾನಲ್ ನೋಡಿದೆ, ಒಬ್ಬ ಗಂಡಸು 10 ಜನ ಹುಡುಗಿರನ್ನ ಮದ್ವೆ ಆಗಿದ್ದಾನಂತೆ. ಯಾಕೆ, ಏನಾಯ್ತು? ಇಷ್ಟ ದಿನ ನಮ್ಮನೆಯವ್ರು ಇಡ್ತಾ ಇದ್ರು, ಇವತ್ತು ನಿಮ್ಮನೆಯವ್ರು ಇಟ್ಟು ಬಿಟ್ರಲ್ಲ. ಬರೀ ಎರಡೇ ಮದ್ವೆ ಇತ್ತು, ಸಮಾಧಾನ ಹೇಳ್ತಾ ಇದೀಯಮ್ಮ. ಲೇ ದಾರಿದೀಪ, ಏನಾದ್ರೂ ತಪ್ಪು ಹೆಜ್ಜೆ ಇಟ್ಟಿದ್ರೆ ನನ್ನ ಹತ್ರ ಹೇಳೋ, ನಾನೇ ಸೆಟ್ರೇಟ್ ಮಾಡ್ತೀನಿ. ಸುಮ್ಮನೆ ನೋಡಿ, ಮಾಡಿರೋ ತಪ್ಪಿ ಏನಾದ್ರೂ ಕಾಂಪನ್ಸೇಷನ್ ಕೊಟ್ಟು ಕಳಿಸ್ಬಿಡಿ. ಮತ್ತೆ ಮತ್ತೆ ಇದೇ ತರ ತೊಂದ್ರೆ ಕೊಟ್ಟಂಗ ನಾನು ಸುಮ್ಮನೆ ಇರೋದಿಲ್ಲ. ಅದೇ ಪಿನ್ನು, ಸ್ವಲ್ಪ ಸುಮ್ಮನೆ ಇರ್ರಿ, ನಾನು ಮಾತಾಡ್ತೀನಿ. ಅಮ್ಮ ನೋಡಿಮ್ಮ, ಎಲ್ಲೋ ಏನೋ ಎಡವಟ್ ಆಗಿದೆ, ಅದೇನು ಅಂತ ನಾನು ವಿಚಾರಿಸ್ಕೊಂಡಿರ್ತೀನಿ. ನೀವ್ರು ನಾಳೆ ಬನ್ನಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಮಾಡಿದ್ದೆ, ಆದ್ರೆ ನಾವು ಮರ್ಯಾದಿಸ್ರು. ನನ್ನ ಹಳೆಯ ಇಂಥವನ ಹತ್ರ ಗೊತ್ತಾದ್ರೆ ಬಾಯಲ್ಲಿ ಎಲ್ಲಡಿಕೆ ಹಾಕೊಂಡು ಚೀಪು ಅಂತ ಉಗಿತಾರೆ. ನಡೆಯ ಹೋಗೋಣ. ಲೇ, ನೀನು ಚಂದ್ರಣ್ಣ ಅಂತ ಇಟ್ಕೊಂಬಿಡಕಣ, ಕೃಷ್ಣಣ್ಣ ಅಂತ ಇಟ್ಕೊಳ್ಳ. ನಿಮ್ ಜಗಳ ಆಮೇಲೆ ಇಟ್ಕೊಳ್ಳಿ. ಅಳೆ ಅಂದ್ರೆ ನಾನ್ ನಮ್ಮ ಮನೆ ಕಳ್ಸೋ ವಿಷಯ ಏನಾಯ್ತು? ನೋಡಮ್ಮ, ನನ್ನ ಗೆಳೆಯನ್ನ ಹಾಗೆಲ್ಲ ನಿಮ್ ಮನೆ ಕಳ್ಸ್ಕೊಡಕ್ ಆಗಲ್ಲ. ಬೇಕಿದ್ರೆ ಪರಿಹಾರ ಕೇಳಿ, ಅದೆಷ್ಟು ಅಂತ ಬಿಸಾಕ್ತಿವಿ. ಸುಮ್ನೆ ಇರಮ್ಮ, ಬ್ಲಾಕ್ ಮೇಲ್ ಮಾಡೋರು ಜಾಸ್ತಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ. ಎಷ್ಟು ದುಡ್ಡು ಬೇಕು? ದುಡ್ಡು ಬೇಕಾಗಿಲ್ಲ. ನನ್ನ ಮಗಳು ಅಳಿಯಂದ್ರ ಮುಖ ನೋಡಿದಾಗಿಂದನು ಒಂದು ಊಟ ಮಾಡಿದೆ ಮನೆಯಲ್ಲಿ ಅಳತಾ ಕೂತಿದ್ದಾಳೆ. ಅದಕ್ಕೆ ನಾನ್ ಕೇಳಿಲ್ಲ, ಅಳಿಯಂದ್ರು ಬೇಕು ಬೇಕು ಅಂದ ತಕ್ಷಣ ಕಳ್ಸೋದಕ್ಕೆ ಅವ್ರೇನ್ ಬಾಡಿಗೆ ಕಿತ್ತಿದ್ರು. ಶಾಮಿ ಅಣ್ಣ ನನ್ ಗಂಡ ಗುಂಡಣ್ಣ, ಕಳ್ಸ್ಕೊಡಲ್ಲ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ನನಗೂ ಪೊಲೀಸ್ ಸ್ಟೇಷನ್ ಗೊತ್ತಿದೆ, ಪೊಲೀಸರು ಗೊತ್ತಿದ್ದಾರೆ, ಕೋರ್ಟ್ ಗೊತ್ತಿದೆ. ಗೋವಿಂದ, ಇಷ್ಟೇ ದುಡ್ಡು ಅಡ್ಜಸ್ಟ್ ಆಗಿರೋದು, ನಮ್ ಗುಂಡಣ್ಣನ್ ಹೇಗ್ ಉಳಿಸ್ಕೊಳ್ಳಪ್ಪ? ವೈಶಾಲಿ ತಗೋ 50,000 ರೂಪಾಯಿ, ಇದನ್ ತಗೊಂಡು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋ. ಪಾರು, ಮೂಡ ಪ್ರಭಾಕರ್ ಅವರು ನಮ್ಗೊಂದ್ ಸೈಟ್ ಕೊಡಿಸ್ತೀವಿ ಅಂತ ಹೇಳಿದ್ರು ಕಣೆ. ರಿಜಿಸ್ಟ್ರೇಷನ್ ಅಂತ 1.5 ಲಕ್ಷ ಇಟ್ಟಿದೆ, ಇದನ್ನ ಸೇರ್ಸ್ ಕೊಟ್ಬಿಡು. ಅವಳ ಎದೆ ಮೇಲೆ ಹಾಕೊಂಡು ಸಾಯ್ಲಿ. ರೇ ಪಿನ, ಇಷ್ಟೇ ದುಡ್ಡು ಕೊಟ್ರೆ ಅಮ್ಮ ಒಪ್ಪಲ್ಲ ರೀ. ಮದುವೆಗೆ ಅಷ್ಟು ಖರ್ಚು ಮಾಡಿದ್ದೆ, ಇಷ್ಟು ಖರ್ಚು ಮಾಡಿದ್ದೆ ಅಂತೇಳಿ ಬಡ್ಡಿ ಸಮೇತ ವಸೂಲು ಮಾಡ್ತಾಳೆ. ಜಾಸ್ತಿ ಕೊಡ್ಬೇಕು, ವೈಶಾಲಿನ ಕೇಳಿ ಮದ್ವೆ ಮಾಡಿದ್ರ? ಎಲ್ ಮದ್ವೆ ಆಗಿದ್ರೆ ಯಾವ ಜೋಟ್ರನ್ನ ಯಾರಿಗ ಗೊತ್ತೋ? ತಿರುಪತಿಗೆ ಹೋಗಿ ಮದ್ವೆ ಆಗಿದ್ರೆ ಬರೀ 3,000ಕ್ಕೆ ಮದ್ವೆ ಮುಗ್ದೋಗಿರುತ್ತೆ. ಧರ್ಮಸ್ಥಳಕ್ಕೆ ಹೋಗಿದ್ರೆ ಬರೀ ನೋಡ, ಇವರೆಲ್ಲ ಹೆಂಗ್ ಮಾತಾಡ್ತಾ ಇದಾರೆ. ಇಲ್ದೇ ಸಂಬಂಧದ ಬಗ್ಗೆ ಮಾತಾಡೋದ್ರಲ್ಲಿ ಕೋಪ ಬರಲ್ವೇನಾ? ಅಂತವ್ರೆ, ನಿಮ್ಗೊಂದು ವಿಷಯ ಹೇಳ, ಗುಂಡಣ್ಣ ಅವರು ನಂಗೆ ಮೊದ್ಲಿಂದನೂ ಗೊತ್ತು. ಇವರು ಲಾಯರ್ ಗುಂಡಣ್ಣ, ನಿಮ್ ಚಂದ್ರಣ್ಣ ಅಲ್ಲ. ಮಂಜ, ನಿನ್ಗೇನ್ ಗೊತ್ತು? ಇವರು ಇಲ್ಲಿ ಗುಂಡಣ್ಣ ಆಗೋಕ್ ಮುಂಚೆ ಅಲ್ಲಿ ಚಂದ್ರಣ್ಣ ಆಗಿದ್ರು. ಇವಳು ಬೇರೆ ಬಂದ್ಲಲ್ಲಪ್ಪ. ಹಂಗಾರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸ್, ಡೇ ಅಂಡ್ ನೈಟ್ ಸಿಂಗಿಂಗ್ಸ್, ಟಚಿಂಗ್ಸ್, ತಲೆ ತಿರುಗಿಂಗ್ಸ್, ಪ್ರೇಮ ಸೌಂದರ್ಯ. ಸಾಕು ಬಿಡ, ಅದೆಷ್ಟೋ ಕುಣಿತೀಯ. ಮೂರ್ ಜನ ಮೇಂಟೈನ್ ಮಾಡೋದು ಭಾರಿ ಕಷ್ಟ. ಒಂದೇ ಮೊಬೈಲ್ಗೆ 3 SIM ಹಾಕಿದ್ರೆ ಬ್ಯಾಟ್ರಿ ಡೆಡ್ ಆಗ್ಬಿಡುತ್ತೆ. ಗಂಡ ಎಷ್ಟು ಮೋಸ ಅಂದ್ರೆ, ಇನ್ನೊಬ್ಳು ಮದ್ವೆ ಆಗಿ ಒಂದ್ ಮಗುನು ಮಾಡಿದಾನೆ. ನಮ್ಮ ಗುಂಡಿಗೆ ಮಗುನ? ಏನೋ ಇದು ವಿಚಿತ್ರವಾದ ಟ್ವಿಸ್ಟ್ ಗಳಿದೆಯಲ್ಲ. ನಾನೆಲ್ಲ ವಿಚಾರಿಸಿದೀನಿ ನೋಡಿ, ಈಗ ನನ್ ಜೊತೆ ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಹಗ್ಗ ಕಟ್ಟಿ ಎಡ್ಕೊಂಡು ಹೋಗ್ತೀನಿ. ಯಾರ್ ನೀವು? ನನ್ ಮನೆಗೆ ಬಂದ್ಬಿಟ್ಟು ನನ್ನನ್ನ ಯಾರು ಅಂತ ಕೇಳ್ತೀಯಾ? ನಾನು ಅವ್ರ ಹೆಂಡತಿ. ಗೋವಿಂದ? ಗೋವಿಂದ ಅಲ್ಲ, ಅವ್ರ ಹೆಸರು ಚಂದ್ರಣ್ಣ ಅಂತ. ನಾವು ಇಷ್ಟಪಟ್ಟು ಮದ್ವೆ ಆಗಿ 3 ವರ್ಷ ಆಯ್ತು. ಇಲ್ಲಿ ನೀವು ಶಾಸ್ತ್ರೋಕ್ತವಾಗಿ ಮದ್ವೆ ಆಗಿದ್ದೀರಾ? ಹೌದು, ಮದ್ವೆ ಆಗಿದ್ದು ಆಯ್ತು, ಮಗುನು ಆಯ್ತು. ಇದಾದ್ಮೇಲೆ ಅದ್ ಯಾವಳ ಕಟ್ಕೊಂಡಿದ್ದಾರೆ ಆ ಹಿಡಂಬಿ ನೋಡಕ್ ಹೋದವರು 6 ತಿಂಗಳು ಆದ್ರೂ ಮನೆ ವಾಪಸ್ಸೇ ಬಂದಿಲ್ಲ. 6 ತಿಂಗಳು ಇರ್ಲಿಲ್ವಾ? ಅಯ್ಯೋ ಹೌದು ಕಣ್ರಿ. ಆ ಹುಡುಗಿ ಹೆಸ್ರಿ ನಮ್ಮ? ಅಯ್ಯೋ, ಅವಳೇ ಅವಳ ಮಮತಾ ಅಂತೆ. ಅವಳೇನಾದ್ರೂ ನನ್ ಕೈ ಸಿಗ್ಬೇಕಲ್ಲ. ಏಯ್ ಸುಮ್ನಿರಿ, ಬಿಸಿ ಬಿಸಿ ಗಂಜಿನ ತಲೆ ಮೇಲೆ ಸುರಿಯೋದೇ. ನಾನ ಮಮತಾ? ಬಿಸಿ ಗಂಜಿ ಸುರಿತ್ಯಾ? ಮಮತಾ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ಯಾ ಮಗನ? ಇರ್ಲಿ, ನಿಮ್ದು ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ಯಾ? ತಾಳಿ. ಓಕೆ ಓಕೆ ಓಕೆ, ನಿಮ್ದು ಮದುವೆ ಆಗಿದೆ, ನಿಮ್ದು ಮದುವೆ ಆಗಿದೆ.
ನಮ್ ಗುಂಡ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದಾನೆ ಅವನ ಇವನ ಅಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಿದೆ. ಈ ಸ್ಟೋರಿ ಯಾಕೋ ಫುಲ್ ಗಲ್ಬಸ್ಗೆ. ಒಂದು ಕೆಲಸ ಮಾಡೋಣ, ನಾನು ಇದನ್ನ ಪರಿಹಾರ ಮಾಡ್ತೀನಿ, ನೀವೆಲ್ಲರೂ ನಾಳೆ ನಮ್ಮ ಮನೇಲಿ ಸೇರಿ. ಅಣ್ಣಯ್ಯ ನೋಡಲ್ ಗುಂಡಯ್ಯ ಇವನೇನು ಇಲ್ಲಿ ನಮ್ಮ ನೋಡ್ರೆ ಗುರ್ತಿಡಿತಾರೋ ಇಲ್ವೋ ಚೆಕ್ ಮಾಡಣ ಬಾ. ಹೌದಾ, ಸ್ವಲ್ಪ ನಿಂತ್ಕೊಳ್ರಿ ನೋಡೋಣಯ್ಯ. ಅದೇ ಬಟನ್ ಅದೇ ಶರ್ಟು, ಕೋಟ್ ಮಾತ್ರ ವಾಶ್ ಆಗಿದೆ. ಏನೋ ಕಚ್ಚಿಕೋ ತಾವ್ ಯಾರು? ಹಾ ವಾಡ್ಸೋರು. ನಮ್ದೊಂದ್ ಕೇಸ್ ಇದೆ, ಗೆಲ್ಸ್ಕೊಡ್ತೀರಾ? ನಾನು ಲಾಯರ್ ಅಸಿಸ್ಟೆಂಟ್ ಆಗಿದ್ದೆ. ಅಂದ್ರೆ ನೀವು ಲಾಯರ್ ಅಲ್ವಾ? ಚಳಿಗೆ ಕರಿ ಕೋಟ್ ಹಾಕೊಂಡಿದೀನಿ ಅಷ್ಟೇ. ನೋಡೋಣಯ್ಯ ನಮ್ನೇ ಫೂಲ್ ಮಾಡ್ತಿದಾರೆ. ಇದು ನಮ್ಮ ದಾರಿ ದೀಪ ಸ್ಮೈಲ್ ಕಣ. ಕರೆಕ್ಟ್ ಅಣ್ಣಯ್ಯ. ನೋಡೋಣಯ್ಯ ನಿನ್ನೆ ಫೂಲ್ ಮಾಡ್ತಿದಾರೆ. ನಾನಾಗಲ್ಲ. ಏಯ್ ಎಷ್ಟಿನ ಆಟ ಆಡ್ತಿದ್ಯಾ ನೀನ? ಗುಂಡ ತಾನೇ ನೀನು? ನಾನು ಗುಂಡಣ್ಣ ಅಲ್ಲ, ಚಂದ್ರಣ್ಣ. ನೀನ್ ಯಾವ್ದು ಈ ಕತೆಗಳನ್ನೆಲ್ಲ ಮಾಡ್ಕೊಂಡು ಬರವಣ ಎಲ್ಲಿಗೆ? ಶಾಸಕರೊಪ್ಪಿಗೆ ಬರಲೇ ಎತ್ತಕ್ಕ ಏನ್ ಮಾತಾಡೋದು? ಏನ್ ಮಾಡ್ತಾ ಇದೀರಾ ವೈಶಾಲಿ ಮೇಡಮ್? ಬನ್ನಿ ಗುಂಡನ್ ಕರ್ಕೊ ಬಂದಿದೀವಿ, ವಿಚಾರಿಸ್ಕೊಳ್ಳಿ. ಬುದ್ಧಿ ಇದೆಯನ್ರಿ? ನಾನು ಇನ್ನೂ ಬದುಕೇ ಇದ್ದೀನಿ. ರಮ್ಮನ್ ಮದ್ವೆ ಆಗಿದ್ದೀರಾ, ಮಮ್ತನ್ ಮದ್ವೆ ಆಗಿದ್ದೀರಾ, ಎಷ್ಟೇ ಹೆಂಡತಿರ್ಬೇಕು ನಿಮ್ಗೆ? ಹಲೋ ಯಾರು ನನ್ನನ್ನು ಯಾರು ಅಂತ ಕೇಳ್ತಾ ಇದ್ದೀರಾ? ಬಿಡ್ಬೇಡಿ, ದಬಾಯಿಸಿ. ವೈಶಾಲಿ ಗಂಡ ಶ್ರೇಷ್ಠ ಎಲ್ಲ ಅರ್ಥ ಮಾಡ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಲೇ ಪಾರೋ ಅನ್ನೋ ಸುಮ್ಮನೆ ಕೇಳೆ, ನನ್ಗೆ ಕೋಪ ಬಂದ್ರೆ ದೊಣ್ಣೆ ತಗೊಂಡು ಬಾಸ್ಬಿಡ್ತೀನಿ. ಓಕೆ, ಯಾಕೆ ಹೊಡಿತೀರಾ? ಹೊಡಿಯೋಕ್ ಅಧಿಕಾರ ಏನಿದೆ? ಏನ್ರಿ ನನ್ಗೆ ಅಧಿಕಾರ ಏನಿದೆ ಅಂತ ಕೇಳ್ತೀರಾ? ನನಗ್ ತಾಳಿ ಕಟ್ಟಿರೋ ಗಂಡ ನೀವು, ನಿಮ್ ಮೇಲೆ ಪೂರ್ತಿ ಅಧಿಕಾರ ನನ್ಗೆ ಇರೋದು. ಹೊರಗಡೆ ಎಲ್ಲಿ ಹೇಳಕ್ ಹೋಗ್ಬೇಡಿ. ನೀವು ಯಾಕೆ ಹೇಳ್ಕೊಂಡು ಹೋಗ್ತಾ ಇದೀರಾ? ನಿಮಗೆ ನ್ಯಾಯ ಕೇಳೋದಕ್ಕೆ ಎಲ್ಲಿಗೆ? ಅಯ್ಯೋ ಬನ್ನಿ ಸಾಕು, ಇಷ್ಟು ದಿನ ನೀನ್ ನಮ್ ಜೊತೆ ಆಡಿದ್ ನಾಟಕನೆ ಸಾಕು. ಬನ್ನಿ ಬನ್ನಿ, ಒಂದ್ ತಿಂಗಳು ನೋಡಿದ್ರೆ ಒಂದ್ ತಿಂಗಳು ಕಾಣಿಸ್ತಾ ಇರ್ಲಿಲ್ಲ, ಆದ್ಮೇಲೆ ನಿಮ್ಮಲ್ಲಿ ಡೌಟ್ ಇತ್ತು. ಬನ್ನಿ ಹಲೋ. ಅಲ್ಲೊಬ್ಬ ಲಾಯರು, ಇಲ್ಲೊಬ್ಬ ಲಾಯರು, ನಿಮ್ ಗಂಡ ಯಾರು ಅಂತ ನೀವೇ ಅನ್ಸ್ಕೊಳ್ಳಿ. ಇಬ್ರು ಒಂದೇ ತರ ಇದಾರೆ, ಯಾರು ಗುಂಡಣ್ಣ? ನೀವ್ ಯಾರು ಮಾತಾಡ್ಬೇಡಿ, ಬಾಯಿ ಮುಚ್ಕೊಂಡಿರಿ. ಈ ಕೇಸನ ವೈಶಾಲಿ ಅವರ ಸೆಪರೇಟ್ ಮಾಡ್ಕೋತಾರೆ. ರೀ ಪರಮೇಶ್ವರ್ ಅವ್ರ, ಈ ತರ ಪರೀಕ್ಷೆ ತಂದ್ರೆ ನಾನು ಹೇಗೆ ತೀರ್ಮಾನ ತಗೊಳ್ಳಿ? ಯಾಕ್ರೆ ನನ್ನ ಗೆಳೆಯಂಗೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ರೆ ಈಗ ಕಂಡು ಹಿಡೀರಿ. ಒಂದು ಕೆಲಸ ಮಾಡ್ರಿ, ಮೈ ಮೇಲೆ ಯಾವ್ದಾದ್ರು ಗುರ್ತಿದ್ರೆ ಕಂಡಿಡೀರಿ. ಅದ್ರಲ್ಲಿ ಚೆಕ್ ಮಾಡಕ್ ಆಗಲ್ಲ. ಇಬ್ರಿಗೂ ಒಂದೇ ತರ ಮಚ್ಚೆ ಇದ್ರೆ ಏನ್ ಮಾಡ್ತೀರಾ? ಅಮ್ಮ ತಾಯಿ ಯಾರನ್ನಾದ್ರೂ ಒಬ್ಬನ ಆರಿಸ್ಕೊಳಮ್ಮ, ಉಳ್ದವ್ ನಾನ್ ನನ್ನ ಮಗಳು ಆರಿಸ್ಕೊತಾಳೆ. ತಾಯಿ ನಮ್ಮವ್ವ ಆರಿಸ್ಕೊಳಕ್ಕೇನ್ ಸತ್ಯನ್ ಮರೋ ಸೌತೆಕಾಯ್ನ ಹೇಳೆ ನಿನ್ ಗಂಡ ಯಾರು ಅಂತ? ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಮಮತಾ ನೀನಾದ್ರೂ ಕಂಡಿಡಿ ಅಮ್ಮ. ಇಲ್ಲಮ್ಮ ನನಗೂ ಗೊತ್ತಾಗ್ತಾ ಇಲ್ಲ. ಕರ್ಮ ನಿನಗ್ ಗೊತ್ತಾಯ್ತೇನೆ? ನನಗೂ ಗೊತ್ತಾಗ್ತಿಲ್ಲ ಅಮ್ಮ. ಅಲ್ಲಪ್ಪ ನನ್ ಫ್ರೆಂಡು ಫ್ರೆಂಡು ಅಂತ ಹೇಳ್ತಾ ಇದೀಯಲ್ಲ, ಓರಿಜಿನಲ್ ಫ್ರೆಂಡ್ ಯಾರು ಅಂತ ನೀನೇ ಕಂಡುಹಿಡಿದ್ಬಿಡು. ನನ್ಗೆ ಇವ್ರಿಗಿಂತ ಸಿಕ್ಕಾಬಟ್ಟೆ ಕನ್ಫ್ಯೂಷನ್. ಇವ್ರಿಗೂ ನೋಡಿದ್ರೆ 1/2 ಅನ್ಸ್ತದೆ, ಇವ್ರ ಮೂರ್ ಜನ ನೋಡಿದ್ರೆ 1/3 ಅನ್ಸ್ತದೆ. ಹೆಂಗ್ ಕಂಡಿಡಿಲಿ? ಆಯ್ತು ಬಿಡ್ರಿ, ನೀವ್ ಯಾರು ಕಂಡಿಡಿಯೋದ್ ಬೇಡ, ನಮ್ ಗುಂಡಣ ಯಾರು ಅಂತ ಕಂಡಿಡಕ್ಕೆ ಒಂದ್ ಸರಿಯಾದ ದಾರಿ ಇದೆ. ಯಾವ ದಾರಿ? ನಮಗೂ ಇದ್ದಂಗಿದೆ. ಗೊತ್ತಾಯ್ತಲ್ಲ ಬಿಡ್ರಿ, ಇನ್ಯಾಕೆ ಬೇಕಾಗಿಲ್ಲ ರೀ, ಸಾಕ್ಷಿ ಸಮೇತ ಕನ್ಫರ್ಮ್ ಮಾಡ್ಕೋತೀವಿ. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವದಾನವಾಣಿ ರಾಣಿ 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 ಎಂದೋ ಮೆಚ್ಚಿದೆ ನಾನು, ನಿನ್ನ ಎಂದೋ ಮೆಚ್ಚಿದೆ.
ಅಂದ್ರೆ ಏನ್ರಿ ಇದು ಅನ್ಯಾಯ? ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀರ, ವಿಶ್ವಾಮಿತ್ರ ತರ ಅವಳಿಗೂ ಮಗು ಕೊಟ್ಟಿದ್ದೀರಲ್ಲ. ಸಾರಿ ಅತ್ತೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಮತಾ, ನಾನು ಸ್ವಲ್ಪ ದುಡುಕ್ಬಿಟ್ಟೆ. ನೋಡಿ ಚಂದ್ರಣ್ಣ, ತಪ್ಪು ಮಾಡ್ಬಿಟ್ಟಿದ್ದೀರಾ. ಹಾಗಂತ ಯಾರು ಮಾಡ್ದಾರ ತಪ್ಪು ನೀವು ಮಾಡಿಲ್ಲ. ಎಂತೆಂತ ದೊಡ್ಡವರು ಇಬ್ಬಿ ಬ್ರೆಂಚರ್ನ ಮದುವೆಯಾಗಿ ಸುಖವಾಗಿದ್ದಾರೆ. ಅವ್ರ ತರನ ಬದುಕಿ, ನನ್ನ ಮಾತು ಕೇಳಿ ಹೋಗಿ. ರೇ ಪಿನ್ನು, ಗುಂಡ ಮೊದ್ಲೇ ನಾನೇ ಗುಂಡ ಅಂತ ಒಪ್ಕೊಂಬೋದಾಗಿತ್ತು. ಆದ್ರೆ ನಾನೇ ಹೇಳಿದ್ದೆ ಒಪ್ಕೊಂಬೇಡ, ನಿನ್ನ ಪಿನ್ನು ಚೆನ್ನಾಗಿ ಆಟ ಆಡ್ತಾರೆ, ನಿನ್ಗೊಂದು ಒಳ್ಳೆ ಅವಕಾಶ ಆಟ ಆಡ್ಸು ಅಂತ. ಅವ್ನು ಆಟ ಆಡ್ತಾ ಆದ್ರೂ ನೀವು ಗ್ರೇಟ್ ಕಂಡ್ರೆ ಕಂಡು ಹಿಡಿದು ಬಿಟ್ರೆ. ನೋಡು ಎಲ್ಲ ಬೆಚ್ಚಿ ಬೀಳತ್ತರ ಒಂದ್ ಚಾಕ್ ಕೊಡ್ತೀನಿ. ಕೊಡ ಕೊಡ ಕೊಡ. ಯಾರು ಯಾರು ಅಂತ ಕೇಳ್ತಾ ಇದ್ದೀರಾ? ಅಲ್ಲಿ ಹೋದ್ರಲ್ಲ ಅವರು ಗುಂಡಣ್ಣ, ನಾನು ಚಂದ್ರಣ್ಣ.